ಶಾಲೆಗೆ ಬಂದು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೆ, ಇವೆಂಟಿಗೆ ಇಷ್ಟೊಂದು ಜನ ಬಂದಿರೋದು, ಪತ್ರಕರ್ತರೆಲ್ಲರೂ ಬಂದಿರೋಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಹೊಸ ಕಲಾವಿದ, ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬ ಗ್ರೇಟು. ಇದೇ ಥರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಶುರು ಆದಾಗಿಂದ ನಾವು ತುಂಬ ತಯಾರಿ ಮಾಡ್ತಾ ಇದ್ವಿ, ಆಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ, ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ. ಇನ್ನು ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ, ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋವಂಥ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ಆಮೇಲೆ ನಾನು ಯಾವಾಗಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ, ಒಂದು ಸಿನಿಮಾದಲ್ಲಿ ಒಂದು ಥಿಯೇಟ್ರಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ಅನ್ನೋದು, ಒಬ್ಬ ಹೀರೋ ಹಾಗೆ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು, ಆ ಥರ ಹೇಗೆ ನಂದು ನಾನು ಹೆಂಗೆ ಕಾಣ್ತೀನಿ ಅಂತ. ಸೊ ಈಗ ನಮ್ಮ ಅಪ್ಪಾಜಿ ಹೋಗಿ ಇದು ಸಿನಿಮಾದಲ್ಲಿ ಇದೊಂದು ಆಪರ್ಚುನಿಟಿ ಅಲ್ಲಿ ಅಂತ ಹೇಳ್ಬೋದು, ಯಾಕಂದ್ರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು. ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು, ಆಮೇಲೆ ಟೀಸರು ಪ್ರೀ ಟೀಸರು ಎಲ್ಲ ನಾವು ಬಿಟ್ಟಾಗ ಜನರು ಹೇಗೆ ಅದನ್ನ ಬೆಳೆಸಿ ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂತ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಜಾಸ್ತಿ ಕಷ್ಟಪಡಬೇಕು, ಇನ್ನ ಈ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗ್ಬಾರ್ದು, ನೆಕ್ಸ್ಟ್ ಸಿನಿಮಾ ಇನ್ನ ಗ್ರೇಟ್ ಆಗಿ ಮಾಡಬೇಕು, ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು, ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ. ಆಮೇಲೆ ಯಾವಾಗ್ಲೂ ಇತ್ತು, ಆದ್ರೆ ಈಗ ಇನ್ನ ಜಾಸ್ತಿ ಆಗಿದೆ. ಅಪ್ಪಾಜಿ ಯಾವಾಗಲೂ ಡೈರೆಕ್ಟರ್ ಆಗಿ ಕೆಲಸ ಮಾಡಿ, ಬಟ್ ಇಲ್ಲ ಶೂಟಿಂಗ್ ಅಲ್ಲಿ ಯಾವತ್ತೂ ಬಯಸ್ಕೊಂಡಿಲ್ಲ. ನನ್ಗೆ ಅದೇ ಒಂದು ಸ್ವಲ್ಪ ಅದು ಟೆನ್ಷನ್ ಇತ್ತು, ಯಪ್ಪ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾವೀಗ ಬರೀ ಈಗ 100 ಜನ ನಿಂತ್ಕೊಂಡು ಈಗ ಮಾತಾಡ್ತಾ ಇದೀವಿ, ಆದ್ರೆ ನಿಜವಾಗ್ಲೂ ಸಿನಿಮಾ ಮಾಡುವಾಗ 100 ಜನ 200 ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದಾರೆ ಸಿನಿಮಾದಲ್ಲಿ. ನಾನಲ್ಲಿ ಹೋಗಿ ಏನು ತಯಾರಿ ಆಗಿಲ್ಲದೆ ಒಂಥರ ಕಾಣಿಸ್ಕೋಬಾರ್ದು, ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ ಹೋದೆ. ಸೊ ಲಕ್ಕಿಗೆ ಅಷ್ಟೊಂದು ಬಯಸ್ಕೊಂಡಿಲ್ಲ. ಹಾ ಅಪ್ಪಾಜಿ ಒಂದ್ ಸೀನ್ ತುಂಬಾ ಇಷ್ಟಪಟ್ರೆ ಅವ್ರ ಮೈಕಲ್ಲ ಕೂಗ್ಬಿಡ್ತಾರೆ, ವಾಹ್ ಏನ್ ಸ್ಟಾರ್ಟಿಂಗ್ ಅಂತ ಫುಲ್ ಜೋರಾಗಿ ಕೂಗ್ಬಿಡ್ತಿದ್ರು. ಮೈಕಲ್ ತಪ್ಪಾಗ್ಬಿಡ್ತೀನಿ ಬಂದು ಇವ್ನ್ಗೆ ಅಷ್ಟೇ ಅಲ್ಲ, ಎಲ್ಲಾರು ಬಂದು ಆಮೇಲೆ ಎಲ್ಲ ನೋಡ್ತಾ ಅಕ್ಕಪಕ್ಕ ನೋಡ್ತಾ ಇರೋರೆಲ್ಲ ಒಂಥರ ಏನೋ ಸಿನಿಮಾ ಮುಟ್ಟಿದಾರೆ ಅಂತ ಒಂಥರ ಫೀಲಿಂಗ್ ನೋಡ್ತಾ ಇದ್ರು. ನನ್ಗೆ ಇದು ಈ ಸಿನಿಮಾದಲ್ಲಿ ಎಲ್ಲ ಹೊಸ ಹೊಸ ಅನುಭವಗಳು, ಕ್ಯಾಮ್ರಾ ಮುಂದೆ ಹೇಗೆ ಒಂದು ದೊಡ್ಡ ಪಾತ್ರ ಮಾಡೋದು, ಆಮೇಲೆ ಫೈಟು ಡ್ಯಾನ್ಸ್ ಎಲ್ಲ ಹೊಸ ಥರ ಇತ್ತು. ಆದರೆ ಚಾಲೆಂಜ್ ಆಗಿ ತೊಗೊಂಡೆ, ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಮುಂಚೆ. ಆಮೇಲೆ ಈಗ ಬಂದಾಗಲೂ ರವಿ ವರ್ಮ ಅನ್ನಷ್ಟು ಡಿಫ್ರೆಂಟ್ ಆಗಿ ಅವರು ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಂಡ್ರು, ಆಮೇಲೆ ಆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಂತೂ ಅದು ರೋಪಲ್ಲಿ ಅದೆಲ್ಲ ಯಾವತ್ತೂ ನಾನು ನೋಡಿರ್ಲಿಲ್ಲ. ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವಾಗ್ಲೂ ಫೈಟ್ ಸೀನ್ ಎಲ್ಲ ಕೊರಿಯೋಗ್ರಫಿ ಮಾಡಿರ್ಲಿಲ್ಲ. ಅದು ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜವಾಗ್ಲೂ ತುಂಬ ಗ್ರೇಟ್ ಅನ್ನಿಸ್ತು, ಅದೆಲ್ಲ ಹೇಗೆ ಶೂಟ್ ಮಾಡ್ತಾರೆ ಅದು ಟೆಕ್ನಿಕಲ್.